ನಾನು ಮೊನ್ನೆ ದಿವಸ ಒಂದು ಸಲಹೆ ಕೊಟ್ಟೆ, ನಾನು ಮಾತಾಡ್ಬೇಕಾದ್ರೆ ಭ್ರಷ್ಟಾಚಾರಕ್ಕೆ ಏನಾರ ಕಡಿವಾಣ ಹಾಕ್ಬೇಕು ಅಂತ ಇದ್ರೆ ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲ ಸೇರಿ ಒಕ್ಕೂಟ ವ್ಯವಸ್ಥೆನಲ್ಲಿ ಚುನಾವಣಾ ನೀತಿಗೆ ಮಾರಕವಾದ ಎಲ್ಲ ರೀತಿಯ ತಿದ್ದುಪಡಿನ ತರಬೇಕು, ಸುಧಾರಣೆ ಆಗಬೇಕು. ಎಲ್ಲ ಈಗ ವೈಜ್ಞಾನಿಕವಾಗಿ ಯಾಂತ್ರಿಕ ಎಲ್ಲ ದೃಷ್ಟಿನಲ್ಲೂ ನಾವು ಮುಂದೋಗ್ಬಿಟ್ಟಿದ್ದೀವಿ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಎಲ್ಲ ಇದು ವಾಟ್ಸಪ್ಪಲ್ಲಿದೆ, ಎಲ್ಲ ಇದೆ. ಅದ್ರ ಜೊತೆಗೆ ಊರೂರಿಗೆ ಒಂದೊಂದು ಸ್ಕ್ರೀನ್ ಹಾಕೋದು, ಆ ಸ್ಕ್ರೀನಲ್ಲಿ ತಾಲೂಕು ಲೆವೆಲಲ್ಲಿ ಕೂತ್ಕೊಂಡು ಇಡೀ ತಾಲೂಕಿಗೆಲ್ಲ ಭಾಷಣ ಮಾಡೋದು, ಯಾರ್ಯಾರು ಕ್ಯಾಂಡಿಡೇಟ್ ಇರ್ತೀವಿ ಅವ್ರಿಗೆಲ್ಲ ಟೈಮಿಂಗ್ ಕೊಡೋದು, ಆ ಟೈಮಿಂಗ್ ಪ್ರಕಾರ ನಾವೆಲ್ಲ ಭಾಷಣ ಮಾಡೋದು, ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟ್ ಏನು, ನಾವೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳೋದು. ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಂಗಿಲ್ಲ, ಕ್ಯಾಂಡಿಡೇಟ್ ಯಾವ ಊರಿಗೂ ಹೋಗಂಗಿಲ್ಲ. ನಾನು ಹೇಳಿದೆ ಅವತ್ತು ಮೊನ್ನೆ ದಿವಸ ನಮ್ಮ ಭಾಷಣದಲ್ಲಿ ಇತ್ತಲ್ರಿ, ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದರೆ ನಾವು ಯಾರಿಗೂ 5 ರೂಪಾಯಿ ಕೊಡೋಂಗಿಲ್ಲ, ಯಾರ ಹತ್ರ 5 ರೂಪಾಯಿ ಇಸ್ಕೊಳಂಗಿಲ್ಲ. ಆಮೇಲೆ ಚುನಾವಣೆ ನಡೆಸಿ ಗೆದ್ದು ಬಂದ ಮೇಲೆ ಜನ ಹಿಡ್ಕೊಂಡು ಕೊಳ್ಪಟ್ಟು ಹಿಡ್ಕೊಂಡು ಕೇಳ್ತಾರಲ್ಲ, 5 ರೂಪಾಯಿ ದುಡ್ಡು ಕೊಟ್ಟಲ್ಲ ಮಗನೇ, ಸರಿಯಾಗಿ ಕೆಲಸ ಮಾಡು, ಯಾರ ತಲ್ಲ ದುಡ್ಡು ಇಸ್ಕೊಂಡು ನೋಡಿ ಹಿಡ್ಕೊಂಡು ಹೊಡಿತೀವಿ ಅಂತೇಳಿ ಜನ ಬರ್ತಾರೆ. ಆವಾಗ ಒಂದು ಲೆವೆಲಿಗೆ ಬರುತ್ತೆ ಚುನಾವಣೆ, ಈ ಭೂತನ ಸರಿ ಮಾಡ್ದೆ ಹೋದ್ರೆ ಎಲ್ಲರೂ ಭ್ರಷ್ಟಾಚಾರಿಗಳಾಗದೆ. ಎಸ್ ಎಸ್ ಕೋಟಿ ಯಾಕೆ ಆತ್ಮಶೋಧನೆ ನಾವು ಮಾಡ್ಕೋತಾ ಇಲ್ಲ, ಯಾಕೆ ಆತ್ಮಶೋಧನೆ ಮಾಡ್ಕೊಂಡಲ್ಲ ಸುಮ್ಮನೆ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾದ್ರು ಮಾಡಲೇಬೇಕು, ಭ್ರಷ್ಟಾಚಾರ ತಡಿಲೇಬೇಕು ಅನ್ನೋದಾದರೆ ಆತ್ಮಶೋಧನೆ ಮಾಡ್ಕೊಂಡು ಚುನಾವಣಾ ವೆಚ್ಚ ಕ್ಯಾಂಡಿಡೇಟ್ ವೆಚ್ಚನ ಕಡಿಮೆ ಮಾಡಬೇಕು. ಪಕ್ಷದವ್ರು ದುಡ್ಡು ತಗೋತಾರೆ, ಯಾತ ತಗೋತಾರೆ? ಪಕ್ಷದವ್ರು ಚುನಾವಣೆ ಕ್ಯಾಂಡಿಡೇಟಿಗೆ ದುಡ್ಡು ಕೊಡೋಕೆ ತಗೋತಾರೆ, ಪ್ರಚಾರಕ್ಕೆ ದುಡ್ಡು ತಗೋಣಕ್ಕೆ ತಗೋತಾರೆ. ಎಲ್ಲ ಕಡೆಯಿಂದಲೂ ಭ್ರಷ್ಟಾಚಾರ ಅನ್ನೋದು ಅಲ್ಲಿ ಬಂದಿದೆ. ಅದು ಒಂದರಲ್ಲಿ ಏನಾದರೂ ಸುಧಾರಣೆ ಆದರೆ 90% ಭ್ರಷ್ಟಾಚಾರ ಒಂದು ಹತೋಟಿಗೆ ಬರುತ್ತೆ. ಆಗ ಈ ಕಾರ್ಯಾಂಗದಲ್ಲಿ ನಿಡ್ಕೊಳ್ಳೋಣ, ಕಾರ್ಯಾಂಗದಲ್ಲಿ ಯಾಕೆ ದುಡ್ಡು ತಗೋತಾರೆ? ಶಿವಲಿಂಗ ಶಾಸಕಾಂಗದವರಿಗೆ ಅಲ್ಲ ಸ್ವಾಮಿ ಇರೋದ ಚೂರು ಸತ್ಯನಾರ ಮಾತಾಡಂತಡ್ರಿ, ಎಷ್ಟತ್ತಕ ಬರೀ ಇದನ್ನೇ ಮಾತಾಡ್ಕೊಂಡು ಹೋಗೋದ್ರಿ? ಎಲ್ಲರಿಗೂ ಗೊತ್ತಿತ್ತು ರೀ, ಜನಗಳಿಗೆ ಎಲ್ಲ ನೋಡ್ತಿರ್ತಾರೆ, ಟಿವಿನ ಎಲ್ಲ ತಿಳ್ಕೊಂಡಿರ್ತಾರೆ. ಸತ್ಯ ಒಂಚೂರು ತಗೊಂಡು ಈ ಈ ಥರದಲ್ಲಿ ಇಂಥದ್ದೊಂದು ಮಹತ್ತರವಾದ್ದೊಂದು ತಂದಿದ್ದೀರಾ? ಇದನ್ನೇನಾದರೂ ಒಂದು ಸುಧಾರಣೆ ಮಾಡಬೇಕು ಅಂದ್ರೆ ಎಲ್ಲರೂ ಮುಕ್ತರಾಗ್ತೀವ್ರಿ. ಯಾತಕ್ರಿ ಕಾರ್ಯಾಂಗದವ್ರು ಯಾಕ್ರಿ ದುಡ್ಡು ಹೊಡಿತಾರೆ? ಕಾರ್ಯಾಂಗದವರು ಶಾಸಕಾಂಗದವ್ರಿಗೆ ಕೂಡ ಕೊಡಿತಾರೆ, ಶಾಸಕಾಂಗದವ್ರು ಯಾಕ್ರಿ ನೋಡಿ ಯಾರಿಗೆ ಕೂಡ ಕೊಡಿತಾರ್ರಿ? ಎಲ್ಲ ಸೇರಿ ಯಾವ 3 ವರ್ಗವೂ ಕೆಟ್ಟೋಗಿವೆ. 3 ಸುಮ್ಮನೆ ಇಲ್ಲಿ ನಡೀತಾ ಇರೋದು ಸತ್ತ ಶೋಧನೆ ಅಲ್ಲ ಇದು. 3 ಏನು ಅಂಗಗಳು ನಾವು ಮಾಡ್ಕೊಂಡಿದ್ವಿ, 4 ಕೆಟ್ಟೋಗಿವೆ. ಆ 4 ಸರಿ ಹೋಗ್ಬೇಕು, 4 ಸರಿ ಹೋಗುವಂತ ಕೆಲಸ ಈ ದೇಶದಲ್ಲಿ ಆದ್ರೆ ಅಲ್ಲಿಂದ ಆಗ್ಬೇಕು, ಡೆಲ್ಲಿಂದಲೇ ಆಗ್ಬೇಕಿದು. ಡೆಲ್ಲಿಂದ ಆಗಿ ಬೆಂಗಳೂರವರೆಗೂ ಬಂದ್ರೆ ನಿಜವಾಗ್ಲೂ ಇದೇನಾದ್ರು ಸಾಧನೆ ಮಾಡ್ಬೋದು. ಅದು ಬಿಟ್ಟು ಬರೀ ಹೊಡಿತಾರೆ ತಿಂತಾರೆ ಅಂದ್ರೆ ಯಾ ಇನ್ನು ನಾನು ಕಷ್ಟಪಟ್ಟು ಏನೇನಾರು ಗುಡಾಕೊಂಡು ತಗೊಂಡು ಏನ್ರಿ ಮಾಡ್ತೀನಿ? 5 ವರ್ಷಕ್ಕೊಂದ್ಸರಿ ಅವನು 500 ಅಂದ್ರೆ ನಾನು 1,000 ಅಂತೀನಿ, ಅವನು 300 ಅವನು 2,000 ಅಂದ್ರೆ ನಾನು 3,000 ಆಗ್ತೀನಿ, ಅವನು ಒಂದು ದೇವಸ್ಥಾನಕ್ಕೆ 2,000 ಕೊಟ್ರೆ ಈಗ ಆರ್ಕೆಸ್ಟ್ರಾ ಈಗ ಹೋಗ್ರಿ 10 ಆರ್ಕೆಸ್ಟ್ರಾಗೆ ದುಡ್ಡು ಕೊಡ್ಬೇಕು. ಎಲ್ಲಿಂದ ತರನ್ರಿ ದುಡ್ಡ? ಎಲ್ಲಿಂದ ತರೋದು ದುಡ್ಡ? ಆರ್ಕೆಸ್ಟ್ರಾ ತಿಥಿ ಮದುವೆ ಯಾವುದಕ್ಕೆ ರಾಜಕಾರಣಿಗಳು ದುಡ್ಡು ಕೊಡ್ತಾ ಇಲ್ಲ ಹೇಳ್ರಿ? ಯಾಕೆ ನಾವು ಎಲ್ಲೋ ಬರುತ್ತೆ ಎಲ್ಲೋ ಎಲ್ಲ ಒಂದು ಜಾತ್ರೆ ಮಾಡ್ತಾ ಇದ್ದೀವಿ, ಅದಾಗದು ಬೇಡ. ನಾಟಕ 50,000 1,00,000 ಈಗ ಸೀನ್ಸ ಬರಕಲ್ಲ, ಸೀನ್ಸಣ್ಣ ನಿಂದು ಅಂತಾರೆ, ಆರ್ಕೆಸ್ಟ್ರ ನಿಂದಣ್ಣು ಅಂತಾರೆ. ಎಲ್ಲ ನಮ್ಮ ಮಾಧುಸ್ವಾಮಿ ಅವರೊಬ್ರು ಬೈದು ಕಳಿಸ್ತಾರೆ, ಅವರೊಬ್ರು ಎಲ್ಲೆಲ್ಲರೋ ಆಗಬಿಟ್ಟು ಬೈದು ಕಳಿಸ್ತಾರೆ ಅವರು. ನಾವು ಹಂಗೆ ಆಗಲ್ಲ, ನಾವಲ್ಲಿ ಈಗ ಎಲ್ಲ ಅಲ್ಪಸಂಖ್ಯಾತರು ಜಾತಿ ಅಂತೀರಿ, ನಾವು ನಿಂತಿರತ್ತ ನಾವು ಅಲ್ಪಸಂಖ್ಯಾತರು, ನಾವು ಅಲ್ಪಸಂಖ್ಯಾತರು ಏನು ಮಾಡಬೇಕು? ಬಹುಸಂಖ್ಯಾತರು ಹಿಡ್ಕೋಬೇಕು, ಓಟ್ ತಗೋಬೇಕು, ಕೈ ಮುಗಿಬೇಕು. ಎಲ್ಲ 3 ಬೇಕು ಈಗ ಚುನಾವಣೆಗೆ, ಪಕ್ಷವೂ ಬೇಕು, ಜಾತಿಯೂ ಬೇಕು, ಕೆಲಸವೂ ಬೇಕು, ನಡೆನೂ ಬೇಕು, ನುಡಿನೂ ಬೇಕು, ದುಡ್ಡು ಬೇಕು. ಇವಿಷ್ಟು ಇಲ್ದಲೆ ಚುನಾವಣೆಗೆ ಹೋಗಿ ನೋಡೋಣ, ಅದು ಯಾರು ಗೆದ್ಬತ್ತಿರ್ ಗೆಲ್ಬೇಕು ನೋಡೋಣ. ಏನವ್ರು ಏನ್ ಭಾಷಣ ಮಾಡಿದಟ್ಟಿಗೆ ಓಟ್ ಹಾಕ್ತಾರೆ ಅಂತ ತಿಳ್ಕೊಂಡಿದ್ರೆ, ಮಾಡೋಕ್ಕೂ ಓಟ್ ಹಾಕಕ್ಕಲ್ಲ, ದುಡ್ಡಿಗೂ ಓಟ್ ಹಾಕಕ್ಕಲ್ಲ, ಬರೀ ದುಡ್ಡಿಗೆ. 4 ಬೇಕು, 5 ಬೇಕು, 5 ಇಟ್ಕೊಂಡ ಮಾಡಕ್ ಸಾಧ್ಯ ಐತೆ. ಅದರಿಂದ ದಯಮಾಡಿ ಸರಿ ಇದಕ್ಕೊಂದು ಏನಾದ್ರು ಸಲಹೆ ಕೊಟ್ಟು ಅಲ್ಲಿ ಚುನಾವಣಾ ನೀತಿಗೆ ಶೇಷನ್ ಒಬ್ರು ಬಂದಿದ್ರು ಏನೋ ಸ್ವಲ್ಪ ಸುಧಾರಿಸಿರು, ಅದಾದ್ಮೇಲೆ ಮತ್ತಿನ್ನೂ ಜಾಸ್ತಿ ಐತೆ ಏನಾರ ಬದಲಾವಣೆ ತರೋದು. ಈಗಿನ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ತಾಲೂಕು ಲೆವೆಲ್ ಅಲ್ಲಿ ಕುತ್ಕೊಂಡು ಇಡೀ ಕ್ಯಾಂಡಿಡೇಟ್ ನಾವು ಭಾಷಣ ಮಾಡ್ಬೋದು, ಮಾಡೋಣ. ಯಾರಿಗೆ ಇಷ್ಟ ಬರುತ್ತೋ ಜನ ಓಟ್ ಹಾಕ್ಲಿ, ಹೋಗೋದು ಬೇಡ. ಎಲ್ಲಿವೆ ಹೋಗಾದ್ಮೇಲೆ ಗೆದ್ದು ಪುಕ್ಕಟ್ಟೆ ಗೆದ್ದು ಬಂದ್ಮೇಲೆ ನಮಗೂ ದುಡ್ಡಿನ ಆಸೆ ಬರಲ್ಲ, ದುಡ್ಡಿನ ಆಸೆ ಇಲ್ಲದೆ ಇದ್ರೆ ಭ್ರಷ್ಟಾಚಾರ ತಪ್ಪುತ್ತೆ.